ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ ಹೊಳಗೋಡಿ. ಸೊ ಕೆಎಸ್ ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಸೊ 13ನೇ ವಿಡಿಯೋವನ್ನ ಇವತ್ತು ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಥವಾ ಮಾನವ ಅಭಿವೃದ್ಧಿ ಅಂದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತ ನಾವೇನು ಕರಿತೀವಿ, ಸೊ ಆ ಒಂದು ಸಚಿವಾಲಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಯೋಜನೆಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಶಾಲಾ ಸಿದ್ಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಹೇಳಿಕೆಯನ್ನ ನೋಡೋಣ. ಶಾಲೆಗಳ ಗುಣಮಟ್ಟ ಮತ್ತು ಮೌಲ್ಯಮಾಪನಗಳಿಗೆ ಸಂಬಂಧಿಸಿದ ರಾಷ್ಟ್ರೀಯ ಕಾರ್ಯಕ್ರಮ ಇದಾಗಿದ್ದು ಶಾಲೆಗಳ ಸುಧಾರಣೆಯ ಗುಣಮಟ್ಟ ಮೌಲ್ಯಮಾಪನ ಮಾಡುವ ಸಮಗ್ರ ಉಪಕರಣವಾಗಿದೆ ಅಂತಕ್ಕಂತ ಮೊದಲನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆ ಸರಿಯಾಗಿದೆ, ಯಾಕಂತಂದ್ರೆ ಶಾಲೆಗಳು ತಮ್ಮ ಒಂದು ಗುಣಮಟ್ಟವನ್ನ ತಾವೇ ಮೌಲ್ಯಮಾಪನ ಮಾಡಿಕೊಂಡು ಎಲ್ಲಿ ತಪ್ಪು ಮಾಡ್ತಾ ಇದ್ದೇವೆ, ಎಲ್ಲಿ ಸುಧಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಸಲಹೆ ನೀಡತಕ್ಕಂತಹ ಒಂದು ಉಪಕ್ರಮ ಇದು. ಸೊ ಈ ಒಂದು ಶಾಲಾ ಸಿದ್ಧಿ ಅಂತಕ್ಕಂತಹ ಒಂದು ICT ಕಾರ್ಯಕ್ರಮವನ್ನು ಬಳಸ್ಕೊಂಡು ಅಂದ್ರೆ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತಕ್ಕಂತಹ ಒಂದು ಹೆಸರಿನಿಂದ ನಾವೇನು ಕರಿತೀವಿ, ಸೊ ಆ ಒಂದು ICTಯನ್ನ ಬಳಸ್ಕೊಂಡು ಸೊ ಇಲ್ಲಿ ಆ ಒಂದು ಕಂಪ್ಯೂಟರ್ನಲ್ಲಿ ಕೊಟ್ಟಿರ್ತಕ್ಕಂತ ಕೆಲವೊಂದಿಷ್ಟು ಮಾನದಂಡಗಳನ್ನು ಅನುಸರಿಸಿ ಶಾಲೆಗಳ ಗುಣಮಟ್ಟವನ್ನು ನಾವು ಎಷ್ಟು ಅಭಿವೃದ್ಧಿಪಡಿಸಿದ್ದೇವೆ, ಸೊ ಆ ಶಾಲೆ ಗುಣಮಟ್ಟದಿಂದ ಕೂಡಿದೆಯಾ ಅಥವಾ ಗುಣಮಟ್ಟವನ್ನು ಸುಧಾರಣೆ ಮಾಡಿಕೊಂಡಿದೆಯಾ, ಸೊ ಅಂತಕ್ಕಂಥದ್ದನ್ನ ಸ್ವಂತ ಆ ಶಾಲೆಯವರೇ ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ಒಂದಿಷ್ಟು ಮಾನದಂಡಗಳನ್ನು ಒದಗಿಸಿರ್ತಕ್ಕಂಥ ಒಂದು ಕಾರ್ಯಕ್ರಮ ಶಾಲಾ ಸಿದ್ಧಿ. ಸೊ ಈ ಶಾಲಾ ಸಿದ್ಧಿ ಒದಗಿಸಿರ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸಿ ಪ್ರತಿಯೊಂದು ಶಾಲೆಗಳು ತಮ್ಮ ಗುಣಮಟ್ಟವನ್ನು ತಾವೇ ಅಳೆದುಕೊಂಡು ಮೌಲ್ಯಮಾಪನ ಮಾಡಿಕೊಂಡು ಎಲ್ಲಿ ನಾವು ತಪ್ತಾ ಇದ್ದೇವೆ, ಎಲ್ಲಿ ನಾವು ಸುಧಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ತಮಗ ತಾವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಉಪಯೋಗವಾಗ್ತಕ್ಕಂತಹ ಒಂದು ಯೋಜನೆ ಇದು ಈ ಒಂದು ಶಾಲಾ ಸಿದ್ಧಿ ಕಾರ್ಯಕ್ರಮ ಅಂತಕ್ಕಂಥದ್ದು. ಸೊ ಇದಕ್ಕಾಗಿ ನಮ್ಮ ಮೊದಲನೇ ಹೇಳಿಕೆ ಸರಿಯಾಗಿದೆ. ಸೊ ಬಿ ಹೇಳಿಕೆಯನ್ನ ನೋಡೋಣ. ಶಿಕ್ಷಣದ ಯೋಜನೆ ಮತ್ತು ಆಡಳಿತದ ರಾಷ್ಟ್ರೀಯ ವಿಶ್ವವಿದ್ಯಾಲಯವು ಇದನ್ನು ಅಭಿವೃದ್ಧಿಪಡಿಸಿದೆ ಅಂತಕ್ಕಂತಹ ಎರಡನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಸೊ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತೆ ನ್ಯಾಷನಲ್ ಯೂನಿವರ್ಸಿಟಿ ಏನಿದೆ, ಸೊ ನ್ಯಾಷನಲ್ ಯೂನಿವರ್ಸಿಟಿ ಆನ್ ಎಜುಕೇಶನಲ್ ಪ್ಲಾನಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂತಹ ಒಂದು ವಿಶ್ವವಿದ್ಯಾಲಯ ಏನು ಕಂಡು ಬರುತ್ತೆ, ಆ ವಿಶ್ವವಿದ್ಯಾಲಯವು ಸೊ ಈ ಒಂದು ಯೋಜನೆಯನ್ನ ಅಭಿವೃದ್ಧಿಪಡಿಸಿದೆ. ಸೊ ಹಾಗಾಗಿ ಬಿ ಹೇಳಿಕೆನೂ ಕೂಡ ನಮ್ದು ಸರಿಯಾಗಿದೆ. ಸೊ ಇಲ್ಲಿ ಬಿ ಮತ್ತು ಎ ಮತ್ತು ಬಿ ಎರಡು ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಮೂರನೆಯ ಉತ್ತರ ಆಗತ್ತೆ. ಎ ಮತ್ತು ಬಿ ಎರಡು ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಒಟ್ಟು 7 ಪ್ರಮುಖವಾಗಿರ್ತಕ್ಕಂತ ಸಾಧನೆಯ ಕ್ಷೇತ್ರಗಳು, ಯಾವ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಸಾಧನೆ ಮಾಡಿದಿರಿ ಅಂತಕ್ಕಂಥದ್ದನ್ನ ನಿಮಗೆ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಸೊ ಈ ಯೋಜನೆಯಲ್ಲಿ 7 ಪ್ರಮುಖ ಸಾಧನೆಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಲಾಗಿರುತ್ತೆ. ಸೊ ಆ 7 ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಅಭಿವೃದ್ಧಿಯನ್ನು ಮಾಡಿಕೊಂಡಿದ್ದೇವೆ, ಸೊ ಎಷ್ಟೆಷ್ಟು ಗುಣಮಟ್ಟವನ್ನು ಸಾಧನೆ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ಸ್ವಂತ ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆ ಇದು ಶಾಲಾ ಸಿದ್ಧಿ ಯೋಜನೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಏನು ಕೊಟ್ಟಿದ್ದೇನೆ, ಸೊ ಇದನ್ನ ಒಂದ್ಸಾರಿ ಸರಿಯಾಗಿ ನೀವು ನೋಡ್ಕೊಳ್ಳಿ. ಇದೊಂದು ವೆಬ್ ಪೋರ್ಟಲ್ ಆಗಿದ್ದು, ಸೊ ಇದನ್ನ 7 ನವೆಂಬರ್ 2015 ಉದ್ಘಾಟನೆ ಮಾಡಲಾಗಿತ್ತು. ಸೊ ಇದು ಈ ಒಂದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನ್ ಬರುತ್ತೆ, ಮಾನವ ಅಭಿವೃದ್ಧಿ ಸಚಿವಾಲಯ. ಸೊ ಆ ಒಂದು ಮಾನವ ಅಭಿವೃದ್ಧಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂತ ಒಂದು ಕಾರ್ಯಕ್ರಮ ಇದು. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋಣ. ಮಕ್ಕಳ ಶಾಲಾ ಸಾಧನೆ, ಮಕ್ಕಳ ಹಾಜರಾತಿ, ಶಿಕ್ಷಕರ ಹಾಜರಾತಿ ಬಗ್ಗೆ ಪಾಲಕರಿಗೆ ಮತ್ತು ಶಾಲಾ ಆಡಳಿತದ ವರ್ಗಕ್ಕೆ ಎಚ್ಚರಿಕೆಯ ಸಂದೇಶಗಳು, ಶಾಲಾ ಸಾಧನೆಯ ನಿರ್ವಹಣೆ ಮತ್ತು ಮಕ್ಕಳ ಸಾಧನೆಯ ನಿರ್ವಹಣೆ ಮುಂತಾದ ಮಾಹಿತಿಗಳನ್ನು ಒದಗಿಸುವ ICT ಆಧಾರಿತ ಉಪಕ್ರಮ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಶಾಲಾ ದರ್ಪಣ ಅಂತಕ್ಕಂಥದ್ದು. ದರ್ಪಣ ಅಂತ ಎದಕ್ಕೆ ಕರಿತೀವಿ ನಾವು, ಕನ್ನಡಿ ಅಂತ. ಸೊ ಈ ಕನ್ನಡಿಗೆ ಹೇಗೆ ನಾವು ದರ್ಪಣ ಅಂತ ಕರಿತೀವಿ, ಸೊ ಹಾಗಾಗಿ ಶಾಲೆಯಲ್ಲಿ ಏನೇನ್ ನಡೀತಾ ಇದೆ, ಶಿಕ್ಷಕರು ಸರಿಯಾದ ಸಮಯಕ್ಕೆ ಬಂದಿದ್ರಾ ಇಲ್ಲ, ಸೊ ವಿದ್ಯಾರ್ಥಿಗಳು ಸರಿಯಾದ ಸಮಯಕ್ಕೆ ಬಂದಿದ್ರಾ ಇಲ್ಲ, ಸೊ ಆ ಶಿಕ್ಷಕರ ಹಾಜರಾತಿ ಮತ್ತು ಮಕ್ಕಳ ಹಾಜರಾತಿಯ ಕನ್ನಡಿಯನ್ನೇ ಎದುರುಗಡೆ ಇಡತಕ್ಕಂತ ಒಂದು ಯೋಜನೆ ಇದು. ಅಂದ್ರೆ ಶಾಲಾ ಶಿಕ್ಷಕರ ಹಾಜರಾತಿ, ಮಕ್ಕಳ ಹಾಜರಾತಿ, ಆಮೇಲೆ ಶಾಲಾ ಶಿಕ್ಷಕರ ಒಂದು ಸಾಧನೆ ನಿರ್ವಹಣೆ ಯಾವ ತರ, ಮಕ್ಕಳಿಗೆ ಅವರು ಸರಿಯಾಗಿ ಎಜುಕೇಶನ್ ಮಾಡಿ ಕೊಡ್ತಾ ಇದಾರೋ ಅಥವಾ ಇಲ್ವೋ,
ಸೊ ಆಮೇಲೆ ಸೊ ಈ ಒಂದು ಮಕ್ಕಳ ಶಾಲಾ ಶಿಕ್ಷಣದ ಸಾಧನೆಯ ಒಂದು ನಿರ್ವಹಣೆ, ಸೊ ಇವರು ಸರಿಯಾಗಿ ಓದ್ತಾ ಇದಾರ ಇಲ್ಲ, ಸೊ ಪಾಠವನ್ನ ಸರಿಯಾಗಿ ಕೇಳ್ತಾ ಇದಾರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಪ್ರಿಪರೇಷನ್ ಸರಿಯಾಗಿ ಮಾಡಿದ್ದಾರ ಅಥವಾ ಇಲ್ವೋ, ಸೊ ಪರೀಕ್ಷೆಗೆ ಸರಿಯಾಗಿ ಕುಂತು ಎಕ್ಸಾಮಿನೇಷನ್ ಅಲ್ಲಿ ಒಳ್ಳೆಯ ಅಂಕಗಳನ್ನ ಪಡ್ಕೊಂಡಿದ್ದಾರ ಅಥವಾ ಇಲ್ವೋ, ಸೊ ಈ ಎಲ್ಲದರ ಬಗ್ಗೆ ನಿಮಗೆ ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನು ಒದಗಿಸ್ತಕ್ಕಂತಹ ಒಂದು ವೆಬ್ ಪೋರ್ಟಲ್ ಆಗಿರ್ತಕ್ಕಂತಹ ಅಥವಾ ICT ಆಧಾರಿತವಾಗಿರ್ತಕ್ಕಂಥ ಒಂದು ಉಪಕ್ರಮ ಈ ಶಾಲಾ ದರ್ಪಣ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಸೊ ಇದನ್ನು ಕೂಡ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿನೇ ಪ್ರಾರಂಭ ಮಾಡಿದೆ. ಸೊ ಈ ಒಂದು ಶಾಲಾ ದರ್ಪಣ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಮೂಲಕ ಶಾಲೆಯಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಹಾಜರಾತಿಯನ್ನು ಸರಿಯಾಗಿ ಗುರುತಿಸಬಹುದು. ಸೊ ಅವರು ಸರಿಯಾಗಿ ಹಾಜರಾಗಿರಲಿಲ್ಲ ಅಂತಂದ್ರೆ ತಕ್ಷಣದಲ್ಲಿ ಪಾಲಕರಿಗೆ ಮತ್ತು ಅಲ್ಲಿರ್ತಕ್ಕಂಥ ಶಾಲಾ ಮಂಡಳಿಗೆ ಆಡಳಿತ ಮಂಡಳಿಗೆ ಮೆಸೇಜ್ ಹೋಗುತ್ತೆ. ಸೊ ಈ ಒಂದು ವೆಬ್ ಪೋರ್ಟಲ್ ನಿಂದ ಈ ವಿದ್ಯಾರ್ಥಿ ಶಾಲೆಗೆ ಬಂದಿಲ್ಲ, ಈ ಶಿಕ್ಷಕರು ಸರಿಯಾಗಿ ಹಾಜರಾಗಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಒದಗಿಸುತ್ತೆ. ಸೊ ಇದರ ಮೂಲಕ ಶಾಲೆಯಲ್ಲಿ ನೀವು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ನಡೆಸಬಹುದು, ಆಮೇಲೆ ಮಕ್ಕಳ ಒಂದು ಸಾಧನೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಬಹುದು, ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಸಾಧನೆಯನ್ನು ಕೂಡ ಸರಿಯಾಗಿ ನಿರ್ವಹಣೆ ಮಾಡಬಹುದು. ಇವರಿಬ್ಬರ ಸರಿಯಾದ ನಿರ್ವಹಣೆ ಆದ್ರೆ ಶಾಲೆಯಲ್ಲಿ ಇಡೀ ಶಾಲೆಯ ಒಂದು ಶಿಕ್ಷಣದ ಸಾಧನೆ ಕೂಡ ನಾವು ಹೆಚ್ಚು ಹೆಚ್ಚು ಇಂಪ್ರೂವ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಈ ಒಂದು ಹೊಸ ಕಾರ್ಯಕ್ರಮವನ್ನ ಈ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಕ್ಕಂಥ ಮಿನಿಸ್ಟ್ರಿ ಏನಿದೆ ಕೇಂದ್ರ ಸರ್ಕಾರದಲ್ಲಿ, ಸೊ ಈ ಒಂದು ಮಂತ್ರಾಲಯ ಈ ಒಂದು ಹೊಸ ಯೋಜನೆಯನ್ನ ಅಂದ್ರೆ ಶಾಲಾ ದರ್ಪಣ ಅನ್ನತಕ್ಕಂಥ ಒಂದು ಹೊಸ ಕಾರ್ಯಕ್ರಮವನ್ನ ಜಾರಿಗೆ ತಂದಿದೆ. ಸೊ ಇದನ್ನು ಕೂಡ 2015 ಜಾರಿಗೆ ತರಲಾಗತ್ತೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಈ ಪ್ರಶ್ನೆಗೆ ಎರಡನೇ ಉತ್ತರ ಆಗತ್ತೆ, ಶಾಲಾ ದರ್ಪಣ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಜೂನ್ 5, 2015 ಜಾರಿಗೆ ತಂದಿರತಕ್ಕಂಥ ಈ ಒಂದು ಶಾಲಾ ದರ್ಪಣದಿಂದ ಮಕ್ಕಳ ಹಾಜರಾತಿ, ಶಿಕ್ಷಕರ ಹಾಜರಾತಿ, ಶಾಲಾ ಈ ಒಂದು ಶಿಕ್ಷಣದ ಸಾಧನೆಯ ನಿರ್ವಹಣೆ ಮತ್ತು ಮಕ್ಕಳ ಶಾಲೆಯ ಶಿಕ್ಷಣದ ನಿರ್ವಹಣೆ ಅಂದ್ರೆ ಮಕ್ಕಳ ಶಾಲೆಯ ಸಾಧನೆಯ ಶಿಕ್ಷಣದ ಸಾಧನೆಯ ನಿರ್ವಹಣೆ ಇವೆಲ್ಲವನ್ನು ಕೂಡ ಸರಿಯಾಗಿ ನಾವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಬಹುದು, ಅದರಲ್ಲಿ ಹೆಚ್ಚು ಹೆಚ್ಚು ಇಂಪ್ರೂವ್ಮೆಂಟ್ ಅಥವಾ ಸುಧಾರಣೆಯನ್ನು ಸಾಧನೆ ಮಾಡೋದಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಒಂದು ವೆಬ್ ಪೋರ್ಟಲ್ ಅನ್ನ ಈ ಒಂದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಜಾರಿಗೆ ತಂದಿದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಶಾಲಾ ದರ್ಪಣ ಅಂತಕ್ಕಂಥದ್ದು ಉತ್ತರ ಸರಿಯಾದ ಉತ್ತರ ಆಗತ್ತೆ. ಸೊ ನೆಕ್ಸ್ಟ್ 3ನೇ ಪ್ರಶ್ನೆಯನ್ನ ನೋಡೋಣ. ಈ ಪಾಠಶಾಲಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಎ ಮತ್ತು ಬಿ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಸೊ ಮೊದಲನೇ ಹೇಳಿಕೆಯನ್ನು ನೋಡೋಣ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಮತ್ತು ಸಂಶೋಧಕರಿಗೆ ಶೈಕ್ಷಣಿಕ ಸಂಪನ್ಮೂಲ ಒದಗಿಸುವ ವೆಬ್ ಪೋರ್ಟಲ್ ಆಗಿದೆ ಅಂತಕ್ಕಂಥ ಮೊದಲನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆ ಸರಿಯಾಗಿದೆ, ಯಾಕಂದ್ರೆ ಈ ಪಾಠಶಾಲಾ ಅಂತಕ್ಕಂತಹ ಒಂದು ವೆಬ್ ಪೋರ್ಟಲ್ ಏನಿದೆ, ಸೊ ಇದರಿಂದ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಪಾಲಕರಿಗೆ ಮತ್ತು ಸಂಶೋಧಕರಿಗೆ ಯಾವ ಯಾವ ಪುಸ್ತಕಗಳು ಬೇಕೋ ಆ ಎಲ್ಲಾ ಪುಸ್ತಕಗಳನ್ನು ಈ ಒಂದು ಡಿಜಿಟಲ್ ಮೂಲಕ ಒದಗಿಸ್ತಕ್ಕಂತಹ ಒಂದು ವೆಬ್ ಪೋರ್ಟಲ್ ಇದು. ಸೊ ಇದರ ಮೂಲಕ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಪುಸ್ತಕಗಳನ್ನ, ಆಮೇಲೆ ಇದಕ್ಕೆ ಬೇಕಾಗಿರ್ತಕ್ಕಂಥ ರೆಫರೆನ್ಸ್ ಬುಕ್ಗಳನ್ನು ಕೂಡ ನೀವು ಡಿಜಿಟಲ್ ಮೂಲಕ ಪಡೆದುಕೊಂಡು ಅವುಗಳನ್ನ ರೆಫರೆನ್ಸ್ ಮಾಡಿ ನಿಮ್ಮ ಶಿಕ್ಷಣದ ಒಂದು ಗುಣಮಟ್ಟವನ್ನ ಇಂಪ್ರೂವ್ ಮಾಡೋದಕ್ಕೆ ಅನುಕೂಲ ಮಾಡೋ ಸಲುವಾಗಿನೇ ಈ ಒಂದು ವೆಬ್ ಪೋರ್ಟಲ್ ಅನ್ನ ಸೊ ಈ ಒಂದು ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದೆ. ಸೊ ಈ ವೆಬ್ ಪೋರ್ಟಲ್ ಅನ್ನ ಈ ಪಾಠಶಾಲಾ ಅನ್ನೋ ಹೆಸರಿನಿಂದ ಕರೀತಾರ. ಸೊ ಹಾಗಾಗಿ ನಮ್ಮ ಮೊದಲನೇ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆಯನ್ನು ನೋಡೋಣ. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಬೋಧನೆಯನ್ನು ಮಾಡುವುದು ಅಂತಕ್ಕಂಥ ಎರಡನೇ ಹೇಳಿಕೆ ಇದೆ. ಸೊ ಇಲ್ಲಿ ವಿಷಯವಾರು ನಿಮಗೆ ಬುಕ್ಸ್ಗಳು ಸಿಗ್ತಾವ, ಆದರೆ ಬೋಧನೆ ಸಿಗುವುದಿಲ್ಲ. ಸೊ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಪುಸ್ತಕಗಳನ್ನ ಒದಗಿಸ್ತಕ್ಕಂಥ ಒಂದು ವೆಬ್ ಪೋರ್ಟಲ್ ಇದು. ಸೊ ಈ ವೆಬ್ ಪೋರ್ಟಲ್ ಮೂಲಕ ನಿಮಗೆ ಬೇಕಾಗ್ತಕ್ಕಂಥ ಪುಸ್ತಕಗಳನ್ನ, ವಿಷಯವಾರು ಪುಸ್ತಕಗಳನ್ನು ನೀವು ಪಡೆದುಕೊಂಡು ಅವುಗಳನ್ನ ರೆಫರೆನ್ಸ್ ಮಾಡಿಕೊಂಡು ನಿಮ್ಮ ಶಿಕ್ಷಣದ ಗುಣಮಟ್ಟವನ್ನ ಅಥವಾ ನಿಮ್ಮ ಲರ್ನಿಂಗ್ ಅನ್ನ ಅಥವಾ ನಿಮ್ಮ ಕಲಿಕೆಯನ್ನ ಹೆಚ್ಚು ಇಂಪ್ರೂವ್ ಮಾಡಿಕೊಳ್ಳಬಹುದು. ಸೊ ಅದಕ್ಕಾಗಿ ಈ ಒಂದು ಈ ಪಾಠಶಾಲೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಸೊ ಇಲ್ಲಿ ಎ ಹೇಳಿಕೆ ಸರಿಯಾಗಿದ್ದು ಬಿ ಹೇಳಿಕೆ ತಪ್ಪಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಎ ಮಾತ್ರ ಸರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ. ಸೊ ಒಂದ್ಸಾರಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 4ನೇ ಕ್ವಶನ್ ಅನ್ನು ನೋಡೋಣ. ಸಾರಾಂಶ ಯೋಜನೆಗೆ ಸಂಬಂಧಿಸಿದಂತೆ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸಾರಾಂಶ ಯೋಜನೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಎ ಹೇಳಿಕೆ ಇದೆ. ಶಾಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಫಲಿತಾಂಶವನ್ನು
ಹೋಲಿಕೆ ಮಾಡಿಕೊಂಡು ವಿದ್ಯಾರ್ಥಿಯ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗಲು ಸಿಬಿಎಸ್ಇ ಅಭಿವೃದ್ಧಿಪಡಿಸಿದ ಐಸಿಟಿ ವ್ಯವಸ್ಥೆ ಆಗಿದೆ ಅಂತಕ್ಕಂತ ಮೊದಲನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆ ಸರಿಯಾಗಿದೆ, ಯಾಕಂತಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತಕ್ಕಂತಹ ಒಂದು ಏನು ಬೋರ್ಡ್ ಇದೆ, ಸೊ ಈ ಒಂದು ಬೋರ್ಡ್ ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ವೆಬ್ ಪೋರ್ಟಲ್ ಇದು. ಸೊ ಇದರ ಮೂಲಕ ನೀವೇನ್ ಮಾಡ್ಕೋಬಹುದು ಅಂದ್ರೆ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಮಾಡ್ಕೋಬಹುದು. ಸೊ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತ ಈ ವಿದ್ಯಾರ್ಥಿ ಎಷ್ಟು ಒಂದು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದಾನೆ, ಇವನ ಒಂದು ವಾರ್ಷಿಕ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಅವನ ಒಂದು ಗುಣಮಟ್ಟವನ್ನ ಇನ್ನೊಬ್ಬ ವಿದ್ಯಾರ್ಥಿಯ ಜೊತೆ ಹೋಲಿಕೆ ಮಾಡ್ಕೋಬಹುದು. ಆಮೇಲೆ ಬೇರೆ ಶಾಲೆಗಳಲ್ಲಿ ನಡೆದಿರ್ತಕ್ಕಂತ ಒಂದು ಪರ್ಫಾರ್ಮೆನ್ಸ್, ಅವರು ಒಟ್ಟು ಒಂದು ವರ್ಷದಲ್ಲಿ ಇಡೀ ಒಂದು ಶಾಲೆಯಲ್ಲಿ ಎಷ್ಟು ಫಲಿತಾಂಶವನ್ನ ಅಂದ್ರೆ ಎಷ್ಟು ರಿಸಲ್ಟ್ ಅನ್ನ ಜಾರಿಗೆ ತಂದಿದ್ದಾರೆ ಅಂದ್ರೆ ರಿಸಲ್ಟ್ ಅನ್ನ ಅಚೀವ್ ಮಾಡಿದ್ದಾರೆ. ಸೊ 100ಕ್ಕೆ 100ರಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಅಲ್ಲಿ ಪಾಸ್ ಆಗಿದ್ದಾರ ಅಥವಾ ಎಷ್ಟು ಅಂಕಗಳನ್ನ ಪಡೆದುಕೊಂಡು ಪಾಸ್ ಆಗಿದ್ದಾರೆ, ಅವರ ಒಂದು ಗುಣಮಟ್ಟ ಯಾವ ರೀತಿ ಇದೆ, ಒಂದು ಶಾಲೆಯಿಂದ ನಮ್ಮ ಶಾಲೆಯನ್ನು ಹೋಲಿಕೆ ಮಾಡಿ ನೋಡ್ಕೋಬಹುದು. ಆಮೇಲೆ ನಮ್ಮ ತಾಲೂಕಿನಿಂದ ಇನ್ನೊಂದು ತಾಲೂಕಿನ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿ ನೋಡ್ಕೋಬಹುದು. ನಮ್ಮ ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ ಇರ್ತಕ್ಕಂತಹ ಅದೇ ಶಾಲೆಗಳ ಪರ್ಫಾರ್ಮೆನ್ಸ್ ಅನ್ನ ಒಂದಕ್ಕೊಂದು ಹೋಲಿಕೆ ಮಾಡ್ಕೊಂಡು ನೋಡ್ಕೋಬಹುದು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಶಾಲೆಗಳ ಜೊತೆ ಹೋಲಿಕೆ ಮಾಡಿಕೊಂಡು ನಮ್ಮ ಶಾಲೆ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಹೋಲಿಕೆ ಮಾಡಿ ನೋಡ್ಕೋಬಹುದು. ಸೊ ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಭವಿಷ್ಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕೂಡ ಇದು ಸಹಾಯವಾಗ್ತಕ್ಕಂತಹ ಒಂದು ವೆಬ್ ಪೋರ್ಟಲ್. ಸೊ ಇದರ ಮೂಲಕ ನಮ್ಮ ವಿದ್ಯಾರ್ಥಿಯ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಸೊ ಇವನು ಮುಂದೆ ಯಾವ ಕಲಿಕೆಯನ್ನ ಕಲಿಯೋದಕ್ಕೆ ಅಥವಾ ಯಾವ ಎಜುಕೇಶನ್ ಪಡೆಯೋದಕ್ಕೆ ಅರ್ಹನಾಗಿರ್ತಕ್ಕಂಥ ವಿದ್ಯಾರ್ಥಿ ಇದ್ದಾನೆ ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡತಕ್ಕಂಥ ಒಂದು ವೆಬ್ ಪೋರ್ಟಲ್ ಸಾರಾಂಶ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ಮ ಮೊದಲನೇ ಹೇಳಿಕೆ ಸರಿಯಾಗಿದೆ. ಬಿ ಹೇಳಿಕೆನ ನೋಡೋಣ. ವಿದ್ಯಾರ್ಥಿ ಮತ್ತು ಶಿಕ್ಷಕರ ವಿಷಯವಾರು ಸುಧಾರಣೆಯನ್ನು ಸಾಧಿಸಲು ಈ ವ್ಯವಸ್ಥೆಯು ಉಪಯುಕ್ತವಾಗಿದೆ ಅಂತಕ್ಕಂಥ ಎರಡನೇ ಹೇಳಿಕೆ ಇದೆ. ಸೊ ವಿದ್ಯಾರ್ಥಿ ಯಾವ ವಿಷಯದಲ್ಲಿ ವೀಕ್ ಇದ್ದಾನೆ, ಇನ್ನೊಬ್ಬ ವಿದ್ಯಾರ್ಥಿಗೆ ಕಂಪೇರ್ ಮಾಡಿ ನೋಡಿದಾಗ ಈ ವಿದ್ಯಾರ್ಥಿ ಯಾವ ವಿಷಯದಲ್ಲಿ ವೀಕ್ ಇದ್ದಾನೆ, ಯಾವ ವಿಷಯವನ್ನ ಇವನಿಗೆ ನಾವು ಇಂಪ್ರೂವ್ ಮಾಡಬೇಕು. ಸೊ ಶಾಲೆಗಳಲ್ಲಿ ಹೋಲಿಕೆ ಮಾಡಿ ನೋಡ್ಕೊಂಡಾಗ ಆ ಶಾಲೆಯಲ್ಲಿ ವಿಷಯವಾರು ಯಾವ ಯಾವ ವಿಷಯದಲ್ಲಿ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಲಾಗಿದೆ, ಸೊ ನಮ್ಮ ಶಾಲೆಯಲ್ಲಿ ನಾವು ಅದನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಸೊ ಶಿಕ್ಷಕರಿಗೆ ಸೊ ಯಾವ ವಿಷಯದಲ್ಲಿ ಅವರಿಗೆ ಸಮಸ್ಯೆ ಇದೆ, ಶಿಕ್ಷಕರನ್ನ ಯಾವ ರೀತಿ ನಾವು ಮಾರ್ಗದರ್ಶನ ಕೊಟ್ಟು ಅಥವಾ ಅವರಿಗೆ ಸೊ ಈ ಒಂದು ಗೈಡೆನ್ಸ್ ಕೊಟ್ಟು ಅಥವಾ ಅವರಿಗೆ ಟ್ರೈನಿಂಗ್ ಕೊಟ್ಟು ಸೊ ಹೇಗೆ ಅವರನ್ನ ಕೆಲವೊಂದಿಷ್ಟು ವಿಷಯಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು. ಸೊ ಹೀಗೆ ಹಲವಾರು ರೀತಿಯಲ್ಲಿ ವಿಷಯಗಳ ಬಗ್ಗೆ, ಫಲಿತಾಂಶದ ಬಗ್ಗೆ, ಗುಣಮಟ್ಟದ ಬಗ್ಗೆ ಕಂಪ್ಯಾರಿಸನ್ ಮಾಡಿ ನಮ್ಮಲ್ಲಿ ಶಾಲಾ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಹಾಯವಾಗ್ತಕ್ಕಂಥ ಒಂದು ಯೋಜನೆ ಸಾರಾಂಶ ಅಂತಕ್ಕಂಥ ಒಂದು ಯೋಜನೆ. ಸೊ ಹಾಗಾಗಿ ನಮ್ಮ ಬಿ ಹೇಳಿಕೆನೂ ಕೂಡ ಸರಿಯಾಗಿದೆ. ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ. ಎ ಮತ್ತು ಬಿ ಎರಡು ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೇನೆ. ಸೊ ಇದನ್ನು ಕೂಡ ನವೆಂಬರ್ 7, 2015ರಲ್ಲಿ ಪ್ರಾರಂಭ ಮಾಡಲಾಗಿದೆ. ಸೊ ಈ ಒಂದು ಸಾರಾಂಶ ಅಂತಕ್ಕಂತಹ ಯೋಜನೆಯಿಂದ ಒಂದು ಶಾಲೆಯಿಂದ ಇನ್ನೊಂದು ಶಾಲೆಯನ್ನ ನಾವು ಹೋಲಿಕೆ ಮಾಡಿ ನೋಡ್ಕೋಬಹುದು, ರಾಜ್ಯದಿಂದ ರಾಜ್ಯಕ್ಕೆ ಹೋಲಿಕೆ ಮಾಡಿ ನೋಡ್ಕೋಬಹುದು, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಶಾಲೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ಹೋಲಿಕೆ ಮಾಡಿ ನೋಡ್ಕೋಬಹುದು, ನಮ್ಮ ಶಾಲೆಯೊಳಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಂದ ಇನ್ನೊಂದೊಬ್ಬ ವಿದ್ಯಾರ್ಥಿಗೆ ಹೋಲಿಕೆ ಮಾಡಿ ನೋಡ್ಕೋಬಹುದು, ಶಿಕ್ಷಕರ ಪರ್ಫಾರ್ಮೆನ್ಸ್ ಅನ್ನು ಕೂಡ ಹೋಲಿಕೆ ಮಾಡಿ ಅವರಿಗೂ ಕೂಡ ಟ್ರೈನಿಂಗ್ ಕೊಡಬಹುದು. ಇದರ ಮೂಲಕ ಒಟ್ಟಾರೆ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಣೆ ಮಾಡೋದಕ್ಕೆ ಈ ಒಂದು ಯೋಜನೆ ಸಹಾಯವಾಗತ್ತೆ. ಸೊ ಇದಕ್ಕೆ 2015ರ ಈ ಒಂದು ಇ ಇಂಡಿಯಾ ಪ್ರಶಸ್ತಿಯು ಕೂಡ ಸಿಕ್ಕಿದೆ ಈ ಒಂದು ಪೋರ್ಟಲ್ಗೆ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ 5ನೇ ಕ್ವಶನ್ ಅನ್ನ ನೋಡೋಣ. ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಅಡಿಯಲ್ಲಿ ಶಾಲೆಗಳ ಶಿಕ್ಷಣದ ಗುಣಮಟ್ಟದ ಸುಧಾರಣೆಗಾಗಿ ರಾಜ್ಯ ಸರ್ಕಾರಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ಸಿಎಸ್ಆರ್ಗಳ ನಡುವೆ ಸಮನ್ವಯ ಸಾಧಿಸಲು ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯವು ಜಾರಿಗೆ ತಂದ ಸ್ಕೂಲ್ ಎಜುಕೇಶನ್ ಪೋರ್ಟಲ್ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ 1ನೇ ಉತ್ತರ ಆಗತ್ತೆ, ಶಾಲಾ ಸಾರಥಿ ಅಂತಕ್ಕಂಥದ್ದು. ಈ ಒಂದು ಶಾಲಾ ಸಾರಥಿ ಅಂತಕ್ಕಂಥ ಎಜುಕೇಶನಲ್ ಪೋರ್ಟಲ್ ಮೂಲಕ ಸೊ ನಾವು ಏನನ್ನ ಸಾಧಿಸಬಹುದು ಅಂತಂದ್ರೆ, ಸೊ ಈಗಾಗಲೇ ನಿಮಗೆಲ್ಲ ಗೊತ್ತಿರಬಹುದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥ ಒಂದು ಕಾಯ್ದೆ ಏನಿದೆ, ಸೊ ಆ ಕಾಯ್ದೆಯಡಿಯಲ್ಲಿ ಕನ್ಸೆಕ್ಯೂಟಿವ್ ಆಗಿ ಯಾವ್ದಾದ್ರು ಒಂದು ಕಂಪನಿ ಏನಿದೆ, ಸೊ ಅಥವಾ ಕಾರ್ಪೊರೇಟ್ ಕಂಪನಿ ಏನಿದೆ ಅದು ಲಾಭ ಗಳಿಸಿರ್ತಕ್ಕಂಥ ಒಟ್ಟು ಲಾಭದಲ್ಲಿ 2%ನಷ್ಟು ಹಣವನ್ನ ಸಾಮಾಜಿಕ ಅಭಿವೃದ್ಧಿಗೆ ತೊಡಗಿಸಬೇಕು ಅಥವಾ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಒಂದು ನಿಯಮ ಇದೆ, ಕಾನೂನಿದೆ.
ಸೊ ಆ ಕಾನೂನಿನ ಪ್ರಕಾರ ಸಿ ಎಸ್ ಆರ್ ಅಡಿಯಲ್ಲಿ ಅವರು ಕೊಡ್ತಕ್ಕಂಥ ಅನುದಾನವನ್ನ ಶಾಲೆಯ ಅಭಿವೃದ್ಧಿಗೋಸ್ಕರ ಯಾವ್ಯಾವ ರೀತಿ ಬಳಸ್ಕೋಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಆ ಒಂದು ಹಣವನ್ನ ವಿನಿಯೋಗ ಮಾಡ್ಕೋಬೇಕು, ಅಂತ ಒಂದು ಇಂಪ್ರೂವ್ ಆಗ್ಬೇಕಾಗಿರ್ತಕ್ಕಂತಹ ಅಂಶಗಳನ್ನ ಪತ್ತೆ ಹಚ್ಚಿ ಸೊ ಆ ಹಣವನ್ನ ಅಲ್ಲಿ ಬಳಕೆ ಮಾಡಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ, ಶಾಲೆಗಳ ಶಿಕ್ಷಣದ ಗುಣಮಟ್ಟವನ್ನ ಸುಧಾರಣೆ ಮಾಡಿಕೊಳ್ಳೋದಕ್ಕೆ ಆ ಸಿ ಎಸ್ ಆರ್ ಹಣವನ್ನ ಬಳಕೆ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಶಾಲಾ ಸಾರಥಿ ಅಂತಕ್ಕಂತ ಒಂದು ಸ್ಕೂಲ್ ಎಜುಕೇಶನ್ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ, ಶಾಲಾ ಸಾರಥಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ರಾಜ್ಯ ಸರ್ಕಾರ, ಸರ್ಕಾರೇತರ ಸಂಸ್ಥೆಗಳು ಮತ್ತು ಸಿ ಎಸ್ ಆರ್ ನಿಧಿ, ಈ ಮೂರು ಸೇರಿ ಏ ಯಾವ ಕ್ಷೇತ್ರದಲ್ಲಿ ಆ ಶಾಲೆಯಲ್ಲಿ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಕ್ಕಂಥದ್ದನ್ನ ಸಂಶೋಧನೆ ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಆ ಹಣವನ್ನ ತೊಡಗಿಸಿ ಅಭಿವೃದ್ಧಿ ಮಾಡಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡೋ ಸಲುವಾಗಿನೇ ಈ ಒಂದು ಎಜುಕೇಶನ್ ಪೋರ್ಟಲ್ ಅನ್ನ ಸ್ಟಾರ್ಟ್ ಮಾಡಲಾಗಿದೆ. ಸೊ ಇದರ ಹೆಸರು ಶಾಲಾ ಸಾರಥಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಆರನೇ ಕ್ವಶನ್ ಅನ್ನ ನೋಡೋಣ. ಸಮಾಜ ವಿಜ್ಞಾನಗಳಿಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ಕೈಗೊಳ್ಳುವುದಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಈ ಕೆಳಗಿನ ಯಾವ ಯೋಜನೆಯನ್ನು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತಂದಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಎರಡನೇ ಉತ್ತರ ಆಗತ್ತೆ, ಇಂಪ್ರೆಸ್ ಅಂತಕ್ಕಂಥದ್ದು. ಸೊ ಈ ಇಂಪ್ರೆಸ್ ಅಂತಕ್ಕಂಥ ಒಂದು ಯೋಜನೆಯನ್ನು ಎದಕ್ಕೆ ಜಾರಿಗೆ ತರಲಾಗಿದೆ ಅಂತಂದ್ರೆ, ಸಮಾಜ ವಿಜ್ಞಾನ ಅಂತಕ್ಕಂಥ ವಿಷಯ ಇತ್ತೀಚೆಗೆ ಬಹುತೇಕರು ಈ ಸೋಷಿಯಲ್ ಸೈನ್ಸ್ ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾರ, ಕೇರ್ಲೆಸ್ ಮಾಡ್ತಾರ. ಆದ್ರೆ ಒಂದು ದೇಶದ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ, ದೇಶದ ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕಾದ್ರೆ ಆ ಸಮಾಜದಲ್ಲಿ ಇರ್ತಕ್ಕಂಥ ನಿಜವಾದ ಸಮಸ್ಯೆಗಳೇನು ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಿರಬೇಕು. ಅದು ಗೊತ್ತಾಗ್ಬೇಕಾದ್ರೆ ಅಲ್ಲಿರ್ತಕ್ಕಂತಹ ಸಾಮಾಜಿಕ ವಿಷಯಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ, ಆ ದೇಶದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಸಂಶೋಧನೆ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಈ ಆ ದೇಶದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು, ಸಾಮಾಜಿಕ ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯಗಳ ಆಳ ಜ್ಞಾನ ಪಡ್ಕೊಳ್ಳುವ ಸಲುವಾಗಿ, ಸಂಶೋಧನೆ ಕೈಗೊಳ್ಳುವ ಸಲುವಾಗಿ ಈ ಒಂದು ಹೊಸ ಯೋಜನೆಯನ್ನ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತಂದಿದೆ. ಸೊ ಅದರ ಹೆಸರು ಇಂಪ್ರೆಸ್ ಅಂತಕ್ಕಂಥದ್ದು. ಈ ಇಂಪ್ರೆಸ್ ಅಂತಕ್ಕಂಥ ಯೋಜನೆಯ ಮೂಲಕ ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಸಾಮಾಜಿಕ ಕ್ಷೇತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಅದರ ಮೂಲಕ ಸಮಾಜ ಸುಧಾರಣೆ ಮತ್ತು ಅದರ ಮೂಲಕ ಸರ್ಕಾರದ ಪಾಲಿಸಿ ಮ್ಯಾಟರ್ನ ಅಥವಾ ಸರ್ಕಾರದ ಯೋಜನೆಗಳನ್ನ ಜಾರಿಗೆ ತರುವ ಸಲುವಾಗಿ ಈ ಒಂದು ಯೋಜನೆಯನ್ನ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಜಾರಿಗೆ ತಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಆಗಸ್ಟ್ 2018ರಲ್ಲಿ ಸರ್ಕಾರ ಈ ಒಂದು ಯೋಜನೆಗೆ ಮಂಜೂರಾತಿ ನೀಡಿದೆ. ಸೊ ಈ ಒಂದು ಯೋಜನೆ ಅಡಿ 414 ಕೋಟಿ ರೂಪಾಯಿ ಹಣವನ್ನು ಒದಗಿಸಿದೆ. ಸೊ ಈ ಒಂದು 414 ಕೋಟಿ ರೂಪಾಯಿಯನ್ನು ಬಳಸ್ಕೊಂಡು ಒಟ್ಟು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ 1500 ಸಂಶೋಧನಾ ಪ್ರೊಜೆಕ್ಟ್ಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಆ ಪ್ರೊಜೆಕ್ಟ್ಗಳನ್ನ ಸಂಶೋಧನೆ ಮಾಡಿ 2 ವರ್ಷಗಳಲ್ಲಿ ಆ ಒಂದು ಸಂಶೋಧನಾ ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿದೆ. ಅದಾದ ಮೇಲೆ ಯಾವ ಯಾವ ಸಾಮಾಜಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳಿವೆ ಅವುಗಳ ಮೇಲೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರತಕ್ಕಂಥ ಒಂದು ಮುಂದಾಲೋಚನೆಯನ್ನ ಈ ಯೋಜನೆಯ ಮೂಲಕ ಹೊಂದಿದೆ. ಸೊ ಅದಕ್ಕಾಗಿ ನಿಮಗೆ ನಾನು ಈ ಒಂದು ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರಿಯಾದ ಉತ್ತರ ಇಂಪ್ರೆಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನು ಕೈಗೊಳ್ಳುವ ಸಲುವಾಗಿ ಕೇಂದ್ರ ಸರ್ಕಾರ ಉತ್ತೇಜನ ನೀಡುವ ಸಲುವಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಸೊ ಅದರ ಹೆಸರು ಇಂಪ್ರೆಸ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ, 7ನೇ ಕ್ವಶನ್. ವಿದೇಶಿ ಸಂಸ್ಥೆಗಳ ಸಹಯೋಗದೊಂದಿಗೆ ಸಂಶೋಧನೆ ನಡೆಸಲು ಅನುಗುಣ ಆಗುವಂತೆ ಭಾರತದಲ್ಲಿರುವ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಯನ ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯವು ಈ ಕೆಳಗಿನ ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ ಅಂತಕ್ಕಂತಹ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ 3ನೇ ಉತ್ತರ ಆಗತ್ತೆ, ಸ್ಪಾರ್ಕ್ ಅಂತಕ್ಕಂಥ ಯೋಜನೆ. ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹಳಷ್ಟು ವಿಜ್ಞಾನಿಗಳು, ಬುದ್ಧಿವಂತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಸಂಶೋಧನೆಗೆ ಅಂದ್ರೆ ರಿಸರ್ಚ್ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಸರ್ಕಾರ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ದೇಶಗಳಿಗೆ ಹೋಗಿ ರಿಸರ್ಚ್ ಮಾಡೋದಕ್ಕೆ ಹೋಗ್ತಾರೆ. ಅಲ್ಲಿ ಅವರು ರಿಸರ್ಚ್ ಮಾಡಿ ಒಳ್ಳೊಳ್ಳೆ ಏನಾದರೂ ಒಂದು ಒಳ್ಳೆ ಸಂಶೋಧನೆಯನ್ನು ಕೈಗೊಂಡಾಗ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶದಂತಹ ರಾಷ್ಟ್ರಗಳು ಅವರಿಗೆ ಮತ್ತಷ್ಟು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅಲ್ಲೇ ಇಟ್ಟುಕೊಂಡು ಬಹಳಷ್ಟು ಅವರಿಗೆ ವೇತನವನ್ನು ಕೊಟ್ಟು ತಮ್ಮ ದೇಶದ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಇತರ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಪಡಿಸಿಕೊಳ್ಳೋದಕ್ಕೆ ಶುರು ಮಾಡಿವೆ. ಸೊ ಹಾಗಾಗಿ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಬುದ್ಧಿವಂತರ
ಒಂದು ಬ್ರೈನ್ ಡ್ರೈನ್ ಅಂತ ನಾವೇನ್ ಕರಿತೀವಿ. ಸೊ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜ್ಞಾನ ಬೇರೆ ದೇಶಕ್ಕೆ ಹರಿದು ಹೋಗಿ ಅವರಿಗೆ ಲಾಭ ಆಗಬಾರ್ದು, ಅದನ್ನು ನಾವು ತಡಿಬೇಕು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬುದ್ಧಿವಂತರನ್ನ ನಾವೇ ಬಳಸ್ಕೋಬೇಕು, ಅವರಿಗೆ ಸಂಶೋಧನೆ ಮಾಡೋದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು. ಅದರ ಮೂಲಕ ನಮ್ಮ ದೇಶದಿಂದ ಸಂಶೋಧನೆ ಮಾಡತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನಿಗಳು ಬೇರೆ ದೇಶಕ್ಕೆ ಹೋಗೋದನ್ನ ತಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಯಾವುದು? ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ. ಈ ಯೋಜನೆಯ ಹೆಸರು ಸ್ಪಾರ್ಕ್ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಿಮಗೆ ಕೊಟ್ಟಿದ್ದೇನೆ. ಸೊ ಸ್ಪಾರ್ಕ್ ಇದರ ಫುಲ್ ಫಾರ್ಮ್ ಏನಂದ್ರೆ ಸ್ಕೀಮ್ ಫಾರ್ ಪ್ರಮೋಷನ್ ಆಫ್ ಅಕಾಡೆಮಿಕ್ ಅಂಡ್ ರಿಸರ್ಚ್ ಕೊಲಾಬೊರೇಷನ್. ಸೊ ಇದರ ಅರ್ಥ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ರಿಸರ್ಚ್ ಮಾಡ್ತಕ್ಕಂಥ ವಿಜ್ಞಾನಿಗಳಿಗೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸಂಶೋಧನೆಗಳ ಸಹಯೋಗವನ್ನು ಪಡೆದುಕೊಂಡು ಬೇರೆ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ಉನ್ನತ ಗುಣಮಟ್ಟದ ಜ್ಞಾನವನ್ನು ಪಡೆದುಕೊಂಡು ನಮ್ಮ ದೇಶದಲ್ಲಿ ರಿಸರ್ಚ್ ಮಾಡಿ ಅವರ ಸಹಯೋಗದಲ್ಲಿ ನಮ್ಮ ದೇಶದಲ್ಲಿ ರಿಸರ್ಚ್ ಮಾಡಿ ಆ ರಿಸರ್ಚ್ ಮಾಡಿರ್ತಕ್ಕಂತಹ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯ ಒಂದು ರಿಸಲ್ಟಿನ ಫಲವನ್ನ ನಮ್ಮ ದೇಶಕ್ಕೆ ಸಿಗುವಂತಾಗಬೇಕು. ಅಂದ್ರೆ ಅವರು ಮಾಡಿರ್ತಕ್ಕಂಥ ಸಂಶೋಧನೆಯ ಒಂದು ಲಾಭ ಭಾರತಕ್ಕೆ ಸಿಗಬೇಕಂತಕ್ಕಂತ ಒಂದು ಯೋಜನೆಯನ್ನ ಸೊ ಇದರ ಮೂಲಕ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಇದಕ್ಕೆ 418 ಕೋಟಿ ರೂಪಾಯಿ ಹಣವನ್ನು ಒದಗಿಸಿದೆ. ಸೊ ಒಟ್ಟು 600 ಪ್ರೊಜೆಕ್ಟ್ಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಸೊ ಬೇರೆ ದೇಶಗಳ ದೊಡ್ಡ ದೊಡ್ಡ ಉನ್ನತವಾಗಿರ್ತಕ್ಕಂಥ ಸಂಸ್ಥೆಗಳ ಜಂಟಿ ಸಹಯೋಗದಲ್ಲಿ ಸೊ ಈ ಒಂದು ಸಂಶೋಧನೆಗಳನ್ನ ಕೈಗೊಳ್ಳಲಾಗ್ತಾ ಇದೆ. ಸೊ ಇದಕ್ಕಾಗಿ ಒಂದು ಸಂಸ್ಥೆ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಕೈಗೆತ್ತಿಕೊಳ್ಳತಕ್ಕಂತಹ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಸೊ ಆ ಒಂದು ಸಂಸ್ಥೆ ಯಾವುದಂದ್ರೆ IIT ಖರಗ್ಪುರ್ ಅಂತಕ್ಕಂಥದ್ದು. ಸೊ ಜನವರಿ 2019 ಈ ಯೋಜನೆ ಸ್ಟಾರ್ಟ್ ಆಗ್ತಾ ಇದೆ, ಜಾರಿಗೆ ಆಗಿದೆ ಆಲ್ರೆಡಿ. ಸೊ ಇದಕ್ಕೆ ರಾಷ್ಟ್ರೀಯವಾಗಿ ಸಮನ್ವಯ ಮಾಡಿಕೊಡ್ತಕ್ಕಂತಹ ಒಂದು ಸಂಸ್ಥೆ ಯಾವುದು ಅಂತಂದ್ರೆ IIT ಖರಗ್ಪುರ್. ಅಂದ್ರೆ ಈ ಯೋಜನೆಯನ್ನ ನಮ್ಮ ರಾಷ್ಟ್ರದ ಸಮನ್ವಯ ಸಂಸ್ಥೆಯಾಗಿ ಸೊ ನಮ್ಮ ರಾಷ್ಟ್ರದ ಸಮನ್ವಯ ಸಂಸ್ಥೆಯಾಗಿ ಬೇರೆ ರಾಷ್ಟ್ರಗಳಲ್ಲಿ ಇರ್ತಕ್ಕಂಥ ಸಂಸ್ಥೆಗಳ ಸಹಯೋಗದಲ್ಲಿ ಈ ಒಂದು ಸಂಶೋಧನಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳ್ಳತಕ್ಕಂಥ ಕೆಲಸವನ್ನ IIT ಖರಗ್ಪುರ್ ಅಂತಕ್ಕಂಥ ಒಂದು ಸಂಸ್ಥೆ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 8ನೇ ಕ್ವಶನ್, ಇಂಪ್ರೆಸ್ ಮತ್ತು ಸ್ಪಾರ್ಕ್ ಯೋಜನೆಗಳನ್ನು ಈ ಕೆಳಗಿನ ಯಾವ ಮಂತ್ರಾಲಯವು ಜಾರಿಗೆ ತಂದಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಅಂತಕ್ಕಂಥದ್ದು. ಸೊ ಈಗಾಗಲೇ ನಿಮಗೆ ನಾನು ಹೇಳಿದ್ದೇನೆ, ಸಂಶೋಧನೆಗಳನ್ನು ಕೈಗೊಳ್ಳುವುದಕ್ಕೆ ಅಂದ್ರೆ ಒಂದು ಇಂಪ್ರೆಸ್ ಅಂತಕ್ಕಂಥದ್ದು ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆ ಕೈಗೊಳ್ಳುವುದು, ಸ್ಪಾರ್ಕ್ ಅಂತಕ್ಕಂಥದ್ದು ವಿದೇಶಿಗಳ ಸಹಯೋಗದಲ್ಲಿ ನಮ್ಮ ಭಾರತದಲ್ಲಿ ಸಂಶೋಧನೆ ಕೈಗೊಳ್ಳುವುದಕ್ಕೆ, ಎರಡು ಈ ರೀತಿಯ ಸಂಶೋಧನೆಗಳಿಗೆ ಪ್ರೋತ್ಸಾಹವನ್ನು ನೀಡುವ ಸಲುವಾಗಿ ಈ ಎರಡು ಯೋಜನೆಗಳನ್ನ ಹೊಸ ಯೋಜನೆಗಳನ್ನ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಘೋಷಣೆ ಮಾಡಿದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಅಂತಕ್ಕಂಥದ್ದಾಗತ್ತೆ. ಸೊ ನೆಕ್ಸ್ಟ್ 9ನೇ ಕ್ವಶನ್ ಅನ್ನ ನೋಡೋಣ. ಇಂಪ್ರೆಸ್ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಸಂಸ್ಥೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಈ ಒಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರತಕ್ಕಂಥ ಸಂಶೋಧನೆಗಳನ್ನು ಕೈಗೊಳ್ಳುವುದಕ್ಕೆ 414 ಕೋಟಿ ರೂಪಾಯಿನ ಯೋಜನೆಯನ್ನ ಈಗಾಗಲೇ ಏನು ಕೇಂದ್ರ ಸರ್ಕಾರ ಇಂಪ್ರೆಸ್ ಅಂತಕ್ಕಂಥ ಯೋಜನೆಯ ಮೂಲಕ ಜಾರಿಗೆ ತರ್ತಾ ಇದೆ. ಇದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ಸಂಸ್ಥೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ 10ನೇ ಕ್ವಶನ್ ಅನ್ನು ನೋಡೋಣ. ಸ್ಪಾರ್ಕ್ ಯೋಜನೆಯನ್ನು ರಾಷ್ಟ್ರೀಯವಾಗಿ ಸಮನ್ವಯಗೊಳಿಸಿ ಅನುಷ್ಠಾನಗೊಳಿಸುವ ಸಂಸ್ಥೆ ಯಾವುದಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ IIT ಖರಗ್ಪುರ್ ಅಂತಕ್ಕಂಥದ್ದು. ಈ ಹಿಂದೆ ನಿಮಗೆ ಬೇರೆ ಪ್ರಶ್ನೆಯಲ್ಲಿ ಇದೇ ಒಂದು ಎಕ್ಸ್ಪ್ಲನೇಷನ್ ಈಗಾಗಲೇ ನಾನು ಮಾಡಿದ್ದೇನೆ. ಸೊ ಸ್ಪಾರ್ಕ್ ಅಂತಕ್ಕಂಥ ಒಂದು ಯೋಜನೆಯನ್ನ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ದೇಶದಲ್ಲಿ ಸಂಶೋಧನೆ ಮಾಡುವ ಸಲುವಾಗಿ ಆ ಸಂಶೋಧನೆಗಳಿಗೆ ಪ್ರೋತ್ಸಾಹ ಕೊಡೋ ಸಲುವಾಗಿ ನಮ್ಮ ಭಾರತ ದೇಶದ ಸೊ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದನ್ನ ಜಾರಿಗೆ ತರ್ತಾ ಇದೆ. ಸೊ ಈ ಒಂದು ಯೋಜನೆಯನ್ನ ಜಾರಿಗೆ ತರುವುದಕ್ಕೆ ಯಾವ ಒಂದು ಸಂಸ್ಥೆ ಅನುಷ್ಠಾನದ ಮುಖ್ಯವಾಗಿರ್ತಕ್ಕಂತಹ ಒಂದು ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ ಅಂದ್ರೆ IIT ಖರಗ್ಪುರ್ ಅಂತಕ್ಕಂಥದ್ದು. ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಕೇಂದ್ರದ ಈ ಒಂದು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದರೂ ಕೂಡ ಇದನ್ನ ಇಂಪ್ಲಿಮೆಂಟೇಷನ್ ಮಾಡತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ IIT ಖರಗ್ಪುರ್ ಅಂತಕ್ಕಂಥದ್ದು. ಸೊ ಒಟ್ಟು ಇಲ್ಲಿಯವರೆಗೆ ನಾನೇನು ನಿಮಗೆ 10 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಆನ್ಸರ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಈ ಕ್ವಶನ್ಸ್ಗಳು ನಿಮಗೆ ಮುಂದೆ ಬರಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಉಪಯುಕ್ತವಾಗ್ತಕ್ಕಂಥ ಕ್ವಶನ್ಗಳು. ಸೊ ಈಗಾಗಲೇ ನಾನು ಈ ಕ್ವಶನ್ಸ್ಗಳನ್ನ ಸಿದ್ಧಪಡಿಸಿ ಸೊ ನಾನು ಚೆಕ್ ಮಾಡಿದೆ ಇದನ್ನ ಈ ರೀತಿ ಪ್ರಶ್ನೆಗಳನ್ನ ಎಲ್ಲಿಯಾದರೂ ಕೇಳಿದ್ದಾರೆ ಅಂತ. ಸೊ ಈಗಾಗಲೇ ನಾನು ಇಲ್ಲಿ ಸಿದ್ಧಪಡಿಸಿರ್ತಕ್ಕಂಥ 10 ಕ್ವಶನ್ಸ್ಗಳಲ್ಲಿ 2 ಕ್ವಶನ್ಸ್ಗಳನ್ನ ಈಗಾಗಲೇ ಬ್ಯಾಂಕ್ ಪ್ರೊಬೇಷನರಿ ಆಫೀಸರ್ಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಈ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್. ಸೊ ಇವುಗಳನ್ನ ನೀವು ಚೆನ್ನಾಗಿ
ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಮುಂದೆ ಬರ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸೊ ವಿತ್ ದೀಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್. ಟುಮಾರೋ ಐ ವಿಲ್ ಕಮ್ ವಿತ್ ನ್ಯೂ ಒನ್ ಅನದರ್ ವಿಡಿಯೋ. ಸೊ ಟಿಲ್ ದೆನ್ ವೇಟ್ ಫಾರ್ ಮೀ. ಬೈ ಬೈ. ಥ್ಯಾಂಕ್ ಯು.